ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ವಂದಿಸುತ್ತಾ ಮಾಧ್ಯಮ ಮಿತ್ರರಿಗೂ ವಂದಿಸುತ್ತಾ ಇವತ್ತು ಏನು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮ ಅಮ್ಮ ಭಗವಾನ್ ಭಕ್ತಾದಿಗಳೆಲ್ಲರೂ ದಿವ್ಯ ಮಂಗಳ ದರ್ಶನಕ್ಕೆ ಅಂತ ಅವರು ಪ್ರವಾಸ ಕೈಗೊಂಡಿದ್ದಾರೆ. ಅದಕ್ಕೆ ನಮ್ಮ ನಾಯಕರಾದಂತ ಮಂಜಣ್ಣನವ್ರನ್ನ ಅವರು ಒಂದು ಸೇವೆ ಮಾಡಲಿಕ್ಕೆ ಕೇಳಿದ್ರು. ಅದಕ್ಕೆ ತುಂಬು ಹೃದಯದಿಂದ ಅವರು ಈ ಸೇವೆಯನ್ನ ನೆರವೇರಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸೋಣ. ನಮ್ಮ ನಾಯಕರಿಗೆ ಬಹುಶಃ 15-16ರಲ್ಲಿ 60 ಬಸ್ಗಳನ್ನು ಕೊಟ್ಟು ಇದೇ ತರ ದಿವ್ಯ ಮಂಗಳ ದರ್ಶನಕ್ಕೆ ಆವತ್ತು ಕಳ್ಸಿಕೊಟ್ಟಿದ್ರು ನಮ್ಮ ಮಂಜಣ್ಣನವರು. ಅವರು ಆಗ ಶಾಸಕರಾಗಿದ್ರು. ನಂತರ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ 5,000 ಜನ ಅದ್ಧೂರಿಯಾಗಿ ಒಂದು ಕಲ್ಯಾಣೋತ್ಸವವನ್ನು, ಅಮ್ಮ ಭಗವಾನ್ ಕಲ್ಯಾಣೋತ್ಸವವನ್ನ ನೆರವೇರಿಸ್ಕೊಟ್ರು. ಅದಕ್ಕೆಲ್ಲ ಅವರೇ ಆ ಸೇವೆಯನ್ನ ತನ್ನ ಭಾಗ್ಯ ಅಂತ ನೆನೆದು ಆ ಸೇವೆಯನ್ನು ನಡೆಸ್ಕೊಟ್ರು. ಅದೇ ರೀತಿ ಇವತ್ತು ನಮ್ಮ ಭಕ್ತಾದಿಗಳೆಲ್ಲ ಬಂದು ಅವರನ್ನ ಕೇಳ್ಕೊಂಡಾಗ ಆಯ್ತು ಈ ಸತಿ ಇಲ್ಲ ಅಂತ ಹೇಳಿದ್ರು ಯಾವ್ದಕ್ಕೂ. ಅದೇನು ಒಂದು ಪವಾಡ, ಆ ಭಗವಂತನ ಒಂದ ಅನುಗ್ರಹ ಅವ್ರ ಮೇಲೆ ಬಿತ್ತು ಏನೋ. ಈ ಸತಿ ಒಂದು ಒಂಥರ ಆಶ್ಚರ್ಯಪೂರ್ವಕವಾಗಿ ಅವರು ಆಯ್ತಮ್ಮ ನಿಮ್ಮೆಲ್ಲರೂ ಇಷ್ಟು ಕಳಕಳಿಯಿಂದ ಬಂದು ನನ್ನನ್ನು ಕೇಳ್ತಾ ಇದ್ದೀರಾ, ಆಯ್ತು ನಾನು ಇದನ್ನು ಮಾಡ್ಕೊಡ್ತೀನಿ ಅಂತ ನಮ್ಮ ನಾಯಕರು ಕೊತ್ತೂರು ಮಂಜಣ್ಣನವರು ಇವ್ರಿಗೆ ಆಶ್ವಾಸನೆ ಕೊಟ್ಟು ಇವತ್ತು 25 ಬಸ್ಗಳನ್ನ ಅವರು ಯಾವುದೇ ಪ್ರಚಾರ ಪ್ರಿಯರಲ್ಲ, ಅವರು ಯಾವುದಕ್ಕೂ ಬರೋದಿಲ್ಲ ಅಂತ ಅವರು ಬರೀ ಇದನ್ನು ಮಾತ್ರ ಅವ್ರು ನೆರವೇರಿಸ್ಕೊಟ್ಟು ನಮ್ಮನ್ನು ಹೋಗಿ ನಮ್ಮ ಅವರ ಶುಭಾಶಯಗಳನ್ನು ಒತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. ಆ ಒಂದು ಒಳ್ಳೇದಾಗ್ಲಿ, ಅವ್ರಿಗೆ ಶುಭಕರವಾಗಿ ಹೋಗಿ ಬರಲಿ, ಸುಖರವಾಗಿ ಬರಲಿ, ಕ್ಷೇಮದಿಂದ ಹೋಗಿ ಲಾಭವಾಗಿ ಬರಲಿ, ಆ ಭಗವಂತ ಅವರನ್ನ ಅನುಗ್ರಹಿಸ್ಲಿ. ಮೊದಲನೇದಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ರಣ. ನೀವು ಬೇರೆ ಏನು ಮಾತಾಡಕ್ ಹೋಗ್ಬೇಡ್ರಿ, ಅವ್ರಿಗೆ ಒಳ್ಳೇದಾಗ್ಬೇಕು. ಅವ್ರು ಒಳ್ಳೇದಾಗಿದ್ರೆ ನಮ್ಗೂ ಒಳ್ಳೇದಾಗುತ್ತೆ ಅಂತ ಒಂದೇ ಒಂದು ಅವರ ಒಂದು ಮಾತನ್ನು ಹೊತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ಅವರು ಶುಭಾಶಯಗಳನ್ನು ತಿಳಿಸಕ್ಕೆ ಹೇಳಿದ್ದಾರೆ. ನಿಮಗೆಲ್ಲರಿಗೂ ಆ ಮಂಜಣ್ಣನ ಪರವಾಗಿ ನಾನು ನಿಮಗೆ ಶುಭ ಕಾಮನೆಗಳನ್ನ ಕೋರ್ತಾ ಇದ್ದೀನಿ. ನೀವು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಬೇಕು. ಆ ದಿವ್ಯಮಂಗಳ ದರ್ಶನದಲ್ಲಿ ಅಮ್ಮ ಭಗವಾನರ ಒಂದು ದರ್ಶನ ನಿಮಗೆ ಚೆನ್ನಾಗಿ ನೆರವೇರಲಿ, ಅವರ ಆಶೀರ್ವಾದ ಪಡೆದು ನೀವು ಬಂದು ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ದು ಅವ್ರ ಮುಂದೆ ಸ್ಟೀಟ್ಮೆಂಟ್ ಆಗ್ಬಿಡ್ತಾರೆ ಅಂತ ಬರ್ದಿ ಕೂತಿದೀವಿ. ಯಾವಾಗ ಇವಾಗಲ್ಲ ಆಶೀರ್ವಾದ ಹಂಗೆ ಇರ್ಲಿ, ಕನಸು ನನಸು ಮಾಡ್ಲಿ ಅಂತ ಕೇಳ್ಕೊತೀನಿ. ನಾನು ಎಲ್ಲ ನೀಡಿಲ್ಲ, ಅವ್ರ ಏನೇನ್ ಬೇಕು ಎಲ್ಲ ಒಂದ್ ಬುಕ್ಕಲ್ಲಿ ಬರ್ದಿ ಕೊಟ್ಟಿದ್ದೀನಿ. ಹಂಗೆ ಅವ್ರ ಸ್ಟೀಟ್ಮೆಂಟ್ ಆಗ್ಬೇಕು ಅಂತ ಕೂಡ ನಾನು ಅಮ್ಮ ಹೋಗಾಡಿಗೆ ಹೇಳ್ಬಿಟ್ಟಿದ್ದೀನಿ. ಹಾಗೆ ಮುಂದೆ ನಮ್ಮ ಒಂದು ಸಂಕಲ್ಪ ಜಾಸ್ತಿ. ಓಂ ಶ್ರೀ ಮಂಜುನಾಥಾಯ ನಮಃ. ನಾವು ಈ ದಿನ ಮೊದಲನೇದಾಗಿ ನಾವು ಮುಳ್ಬಾಗ್ಲಿಂದ ನಮ್ಮ ಪ್ರವಾಹವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಪ್ರವಾಹಕ್ಕೆ ಮೊದಲನೇದಾಗಿ ನಮ್ಮ ಗ್ರಾಮದಾಳಿತ ಆದ ಮುತ್ಯಾಲಪೇಟೆ ಗಂಗಮ್ಮನಿಗೆ ನಮಸ್ಕರಿಸುತ್ತಾ ಎಲ್ಲಾ ಭಕ್ತಾದಿಗಳಿಗೂ ಒಳ್ಳೇದಾಗ್ಬೇಕು ಅಂತ ನಾವು ಈ ಅಮ್ಮ ಭಗವಾನ್ ಪ್ರವಾಹವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಅಮ್ಮ ಭಗವಾನ್ ಅಂದ್ರೆ ಒಂದು ತಂದೆ ತಾಯಿ ಸ್ವರೂಪ. ತಂದೆ ತಾಯಿ ಫಸ್ಟ್ ಆಶೀರ್ವಾದ ನಾವ್ ಎತ್ತ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೋಬೇಕು, ಮತ್ತೇನೆ ಎಲ್ಲಾ ದೇವರು. ಆ ತಂದೆ ತಾಯಿನ ಪ್ರೀತಿಸೋ ಶಕ್ತಿ, ಒಂದು ಧೈರ್ಯ, ಒಂದು ಸಂತೃಪ್ತಿ ಅನ್ನೋದು ನಮ್ಮ ಅಮ್ಮ ಭಗವಾನ್ ಟೆಂಪಲ್ ಅಲ್ಲಿ, ಅದು ವಾಸ್ತುನೋ ಗೊತ್ತಿಲ್ಲ, ಅದು ಒಂದು ಶಿಲ್ಪನೋ ಗೊತ್ತಿಲ್ಲ, ಅಲ್ಲಿ ಸಿಗುವಂತದ್ದು. ಆ ತಂದೆ ನಾವೇನು ನಾವ್ ಎತ್ತ ತಾಯಿಗಳನ್ನ ಪ್ರೀತಿ ಮಾಡ್ಬೇಕಂದ್ರೆ ಅಲ್ಲಿ ಹೋಗಿ ನಾವು ದರ್ಶನ ಪಡ್ಕೊಂಡು ಜ್ಞಾನ ಮತ್ತೆ ಯೋಗ ಅಂತವದೆಲ್ಲ ಪಡ್ಕೊ ಬಂದ್ರೆ ನಮ್ಗೆ ಆ ಮುಕ್ತಿ ಸಿಗತ್ತೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲಾ ಇವಾಗ ಎಷ್ಟು ಜನ ಬಂದಿದೀವೋ ಅದಕ್ಕಿಂತ ಹೆಚ್ಚು ಪಟ್ಟು ಜನ ಅಲ್ಲಿಗೆ ಬರ್ಬೇಕು ಅಂತ ಒಂದು ಆಸೆ. ಈ ಅಮ್ಮ ಭಗವಾನ್ ಏನು 15 ವರ್ಷಗಳಿಂದ ಅಮ್ಮ ಭಗವಾನ್ ಸೇವೆ ನಾವು ಮುಳ್ಬಾಗ್ಲಿಂದ ಹೆಚ್ಚಾಗಿ ಪಡಿಬೇಕಂದ್ರೆ ಕಾರಣ ನಮ್ಮ ಏನು 2013 ಚುನಾವಣೆಯಲ್ಲಿ ಜಯಿಸಿ ಎರಡು ಬಾರಿ ಜಯಶೀಲರಾಗಿ 2023ರಿಗೂ ಜಯಶೀಲರಾಗಿ ಇನ್ನ ಹೆಚ್ಚಿನ ಅಧಿಕಾರಕ್ಕೆ ಹೋಗ್ತಿರುವ ಒಂದು ತಾಯಿ ಗುಣ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಒಂದೇ ತಾಯಿ ಗುಣ ಹೊಂದಿರುವ ಸಮಾಜ ಸೇವಕರು ಹಾಗೂ ಬಡವರ ಬಂಧು ಆತ್ಮ ಬಂಧುವರಾದ ನಮ್ಮ ಕೊತ್ತೂರು ಜಿ ಮಂಜಣ್ಣನವರಿಗೆ ಈ ಎಲ್ಲರ ಅಮ್ಮ ಭಗವಾನ್ ಪರವಾಗಿ ಹಾಗೂ ನನ್ನ ಪರವಾಗಿ ಅವ್ರ ಫ್ಯಾಮಿಲಿಗೂ ಸೇರಿ ಒಳ್ಳೇದಾಗ್ಬೇಕು ಅಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ತಾಯಿ ಗುಣ ಅಂತ ಏನಕ್ಕೆ ಹೇಳ್ದಂದ್ರೆ ನಾನು ತಾಯಿ ಅಂದ್ರೆ ಇವಾಗ ಒಂದ್ ಮಕ್ಕಳು ತಾಯಿನ ಯಾವ್ದೋ ಒಂದ್ ವಸ್ತು ಕೇಳ್ತಾರೆ, ಆ ತಾಯಿಗೆ ತಪಣೆ ಇರುತ್ತೆ, ನನ್ನ ಮಗುಗೆ ಏನೋ ಒಂದ್ ಮಾಡ್ಕೊಡ್ಬೇಕು ಅಂತ ಒಂದ್ ತಪಣೆ ಇರುತ್ತೆ. ಯಾವತ್ತು ತಾಯಿ ಮಕ್ಕಳು ಒಳ್ಳೆತನ ಕೋರ್ತಾರೆ ಹೊರ್ತು ಅವ್ರ ಕೆಟ್ಟತನ ಯಾವತ್ತೂ ಕೋರಲ್ಲ. ಅವ್ರಿನ್ನ ಬೆಳಿಬೇಕು, ನನ್ನ ಮಕ್ಳು ಚೆನ್ನಾಗಿರ್ಬೇಕು ಅಂತ ಉದ್ದೇಶದಿಂದ ಒಂದ್ ತಾಯಿ ಅವ್ರು ಯಾವತ್ತು ಅವ್ರ ಸ್ಮರಣೆ ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡುವುದು ಒಬ್ಳೆ ತಾಯಿ.
ತಾಯಿ ಪ್ರೀತಿ ಯಾರು ಕೊಡಕ್ ಆಗಲ್ಲ. ಅದೇ ತರ ನಮ್ ಮಂಜಣ್ಣ ಈ ಮುಲ್ಬಾಗ್ಲಿಗೆ ಯಾವಾಗ ಒಂದು ಅಭಿಮಾನಿಗಳ ಬಳಗದಿಂದ ಅವಾಗ ಅಭಿಮಾನಿ ಆದ್ರೋ ಅವತ್ತು ಅಭಿಮಾನಿಗಳೇನಾದ್ರೂ ಮರೆತ್ರನು ತಾಯಿ ಅಂತ ಗುಣ ಹೊಂದಿರೋ ಮಂಜಣ್ಣ ಯಾವತ್ತು ಅಭಿಮಾನಿಗಳು ಮರೆಯಕ್ ಸಾಧ್ಯನೇ ಇಲ್ಲ. ದಯವಿಟ್ಟು ಅವ್ರ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚು ಹೆಚ್ಚಿನ ಅಧಿಕಾರದಲ್ಲಿ ಜಯಶೀಲರಾಗ್ಬೇಕಂತೂ ನಾವು ಪ್ರಾರ್ಥನೆ ಮಾಡ್ತೀವಿ. ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಇನ್ನೊಂದು, ನಾವು ಈ ಅಮ್ಮ ಭಗವಾನ್ ಮಿರಾಕಲ್ ಆಗ್ಬೇಕಂದ್ರೆ ಕಾರಣ ಇವಾಗ ನಾವು ಮೊನ್ನೆ ಎಲ್ಲ ಶನಿವಾರ ನಾವು ಏನ್ ಕಷ್ಟಪಟ್ಟಿದೀವಿ ಅಂದ್ರೆ, ಒಂದು ತಾಯಿ ಈ ಗುಂಪಲ್ಲಿ ಎಲ್ಲಾದ್ರೂ ನಮ್ ಮಿಸ್ ಆದ್ರೆ ತಾಯಿ ಒಂದ್ ಕಡೆ ಮಕ್ಳು ಒಂದ್ ಕಡೆ ಆದಂತ ಪರಿಸ್ಥಿತಿ ನಾವು ಅವತ್ತು ಹೊಂದಿದೀವಿ. ಯಾಕಂದ್ರೆ ಬಸ್ ಅಣ್ಣ ತುಂಬಾ ಬಿಸಿ ಇದ್ರು, ಬಸ್ಗಳು ಕೊಡೋ ಟೈಮಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ಕೊಡೋ ಟೈಮಲ್ಲಿ ತುಂಬಾ ಬಿಸಿ ಇದ್ರು. ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ನಾವ್ ನಮ್ಮೆಲ್ಲರ ಪರವಾಗಿ ನಾವು ಕೋಟಿ ಸಾರಿನೂ ಹೇಳ್ತೀವಿ. ಯಾಕಂದ್ರೆ ಅವ್ರು ಬಿಸಿ ಇದ್ದದ್ದು ನಮಗೂ ಗೊತ್ತಿರ್ಲಿಲ್ಲ, ಫಸ್ಟ್ ದರ್ಶನನೇ ನಾವು ಪಡ್ಕೋಬೇಕಾಗಿತ್ತು. ಹಾಗಾದ್ರೆ ಸ್ವಲ್ಪ ಕಾರಣಗಳಿಂದ ನಾವು ಫಸ್ಟ್ ದರ್ಶನ ಪಡ್ಕೊಂಡಕ್ ಆಗ್ಲಿಲ್ಲ. ಅಣ್ಣನ ಪರವಾಗಿ ಭಕ್ತಾದಿಗಳಿಗೆಲ್ಲೂ ನಾನು ಸಾರಿ ಹೇಳ್ತೀನಿ. ಭಕ್ತಾದಿಗಳ ಅಣ್ಣನ ಪರವಾಗಿ ನಾನು ಅಣ್ಣನ್ಗೂ ಸಾರಿ ಹೇಳಕ್ ಇಷ್ಟಪಡ್ತೀನಿ. ಅವತ್ತು ನಾವು ಸಾಂಬಯ್ಯದ ಕಡೆ ಹೋಗಿದ್ವಿ. ಅಣ್ಣ ನೀವು ಅಣ್ಣ ಇದು ಅಣ್ಣನ ಹೆಸರೇಳೆ ಅಲ್ವಾ ಬಸ್ಗಳು ಕೊಡ್ತಾ ಇರೋದು? ಅಣ್ಣ ಬಿಸಿ ಇರೋದ್ರಿಂದ ದೇವ್ರ ಪ್ರಸಾದ ಅಂತ ಇವಾಗ ಮಂಜಣ್ಣ ಒಂದ್ ದೇವ್ರು, ಆ ಪ್ರಸಾದ ನಾವು ಹಂಚ್ಕೊಳಕ್ಕೂ ಬಂದಿದೀವಿ. ಯಾವುದೋ ಒಂದು ಇದ್ರಲ್ಲಿ ಜನಗಳು ಪಶ್ಚಿಮ ದರ್ಶನ ಪಡ್ಕೋಬೇಕು ಅಂತ ಆಸೆ ಇದೆ, ಹೋಗ್ಬೇಕು ಅಂತ ಹೇಳಿದ್ವಿ. ಅವ್ರು ಪಾಪ ಅವ್ರಿಗೂ ಒಳ್ಳೇದಾಗ್ಲಿ, ಅಣ್ಣನ್ ಮಾತು ಹೇಳೋಷ್ಟದಕ್ಕೂ ಆಯ್ತಮ್ಮ ನಾನು 20 ಬಸ್ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಏನಾಯ್ತೋ ಗೊತ್ತಿಲ್ಲ. ಮತ್ತೆ ನಾವು ಏನಮ್ಮ ಮಾತು ಮಾಡಿದ್ವಿ, ಮಂಜಣ್ಣ 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 ಅಂತೀರಾ. ಮುಂದಿನ ದಿನಗಳಲ್ಲಿ ಮಂಜಣ್ಣನ್ ಸೀಟ್ ಆದ್ರೆ ಮಂಜಣ್ಣನ್ ಪರವಾಗಿ ನೀವು ಹೋಗಿ, ಆಗಿಲ್ಲ ಅಂದ್ರೆ ಶಾಂಬಯ್ಯನ್ಗೆ ನೀವು ಸಹಕಾರ ಮಾಡ್ಬೇಕು, ನೀವ್ ಹೇಳ್ಬೇಕು ಅಂತ ಈ ಒಂದ್ ಮಾತು ತಕೊಂಡ್ರು. ಮಂಜಣ್ಣನ್ಗೆ ಸೇವೆ ಮಾಡ್ತಾ ಇದಾರ ನಿಜ ಹೌದು, ಮತ್ತೆ ಮಾತು ತಗೊಳ್ಳೋ ಅಷ್ಟು ದೊಡ್ಡವ್ರು ನಾವಲ್ಲ ಅಣ್ಣ. ನಾವ್ ಏನಿದ್ರೇನು ಅಮ್ಮ ಭಗವನ್ ಭಕ್ತಾದಿಗಳು, ಮಂಜಣ್ಣ ಸೇವೆ ಪಡೆಯಕ್ ಬಂದ ಅವ್ರ ಸೇವೆಗೋಸ್ಕರ ಕಾತಿರೋರ್ ನಾವು. ನಾವ್ ಈ ತರ ಮಾತುಗಳು ಮಾತಾಡ್ಕೊಂಡ್ರೆ ನಮ್ಗೆ ಇದಾಗಲ್ಲ ಅಣ್ಣ. ಏನ್ ಮಂಜಣ್ಣ ಏನು ಇವತ್ತು ನೀವು ಸೇವೆ ಮಾಡ್ತಾ ಇರ್ಬೋದು, ಮಂಜಣ್ಣ ಮುಂದಿನ ದಿನಗಳಲ್ಲಿ ಅವ್ರು ಆಗಿಲ್ಲ ಅಂದ್ರೆ ಮಾತು ಬಿಟ್ಬಿಟ್ಟು ಮಂಜಣ್ಣನ ಆಗ್ತಾರೆ, ಅವ್ರ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಮೆಂಬರ್ ಆಗ್ಲೇ ಆಗ್ತಾರೆ, ಯಾರೋ ಒಬ್ರು ಅಧಿಕಾರದಲ್ಲಿ ಇರ್ತಾರೆ ಅನ್ನೋ ಪಾಸಿಟಿವ್ ಅಂತ ನಾವು ಮಾತಾಡ್ಬೇಕು ಯಾವತ್ತು ಅಷ್ಟೇ. ಆ ತರ ನಾವು ಉದ್ದೇಶ ಇಟ್ಕೊಂಡು ನಾವು ಬಂದಿರೋದು. ನಾವು ಮಾತುಗಳು ಕೊಡೋಕೆ ರಾಜಕೀಯ ಮಾಡಕ್ ರಾಜಕೀಯ ವ್ಯಕ್ತಿಗಳಲ್ಲ. ನಾವೇನಿದ್ರು ಅಮ್ಮ ಭಗವನ್ ಭಕ್ತಾದಿಗಳು, ಮಂಜಣ್ಣನ ಸದಾ ಸೇವೆ ಮಾಡಕ್ ಕಾತಿರೋ ಒಂದ್ ತಂಗಿ ಅಕ್ಕಂದಿರು ತಾಯಂದಿರು. ರಾಜಕೀಯ ಮಾಡಕ್ಕೆ ಇಂತ ಲೀಡರ್ಸ್ ಇದಾರೆ, ದೊಡ್ಡ ದೊಡ್ಡ ಲೀಡರ್ಸು, ನಮ್ ತಾತಂತವ್ರು ಇದಾರೆ, ನಮ್ ದೊಡ್ಡ ದೊಡ್ಡ ಲೀಡರ್ಸ್ ಇದಾರೆ, ನಮ್ ಅಣ್ಣ ಇದಾರೆ. ಅವ್ರು ತೀರ್ಮಾನ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಮಂಜಣ್ಣ ಅವ್ರ ಫ್ಯಾಮಿಲಿಲೇ ಕ್ಯಾಂಡಿಡೇಟ್ ಆಗ್ತಾರಾ ಇಲ್ಲ ಅಂದ್ರೆ ಬೇರೆಯವ್ರ ನಾವು ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅಂತ. ಅವ್ರು ಯಾರು ಹೇಳಿದ್ರೆ ಅವ್ರಿಗೆ ನಮ್ ಸಪೋರ್ಟು, ಮಂಜಣ್ಣ ಏನ್ ಹೇಳಿದ್ರೆ ಅದೇ. ಇನ್ನೊಂದ್ ಮಾತು, ಅವ್ರಿಗಾಗಿಲ್ಲ ಅಂದ್ರೆ ಅವ್ರಿಗಾಗಿಲ್ಲ ಅನ್ನೋದು ಮಾತು ಬಿಟ್ಬಿಟ್ಟು ಅವರೇ ಹಾಕ್ತಾರೆ, ಅವ್ರ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಕ್ಯಾಂಡಿಡೇಟ್ ಅಂತ ಆಶೀರ್ವಾದ ಇವಾಗೆ ನಮ್ ಸಿಕ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಅವರು ಮೇಲಾಧಿಕಾರಿಗಳು ಆಗ್ತಾರೆ ಅಂತ ಮಿರಾಕಲ್ ಇವಾಗೆ ಆಗ್ಬಿಟ್ಟಿದೆ ನಮ್ಗೆ. ಯಾಕಂದ್ರೆ ಈ ಅಮ್ಮ ಭಗವಾನ್ ಬಸ್ಗಳು ಮಿರಾಕಲ್ ಆದಂಗೆ ಅವ್ರ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಮಿರಾಕಲ್ ಆಗ್ತಾರೆ. ನಮ್ ದೊಡ್ಡಣ್ಣ ವೆಂಕಟರಮಣ ಮಂಜಣ್ಣ ಆಗ್ತಾರೆ, ಅವ್ರ ಫ್ಯಾಮಿಲಿ ಎಲ್ಲಾದ್ರೂ ಒಬ್ರಾಗ್ಲೇ ಆಗ್ತಾರೆ, ಅದೇ ನಮ್ ಮಿರಾಕಲ್. ಮಂಜಣ್ಣನೇ ಆಗೋದು, ಯಾಕಂದ್ರೆ ದೊಡ್ಡಣ್ಣನು ಹೇಳಿದ್ದಾರೆ ಯಾರೋ ಒಬ್ರು ನಮ್ ಫ್ಯಾಮಿಲಿಯಲ್ಲಿ ಆಗ್ತೀವಿ ಅಂತ. ಈ ಎಲ್ಲ ಈ